ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು. ನಿಮ್ಮ ಜಯಶ್ರೀ ಹೆಂಗೋಗಿದ್ಲೋ ಹಂಗೆ ವಾಪಸ್ ಬಂದು ಆರಾಮಾಗಿದ್ದೀನಿ. ಬಿಗ್ ಬಾಸ್ ಜರ್ನಿ ವಾಸ್ ತುಂಬ ಚೆನ್ನಾಗಿತ್ತು. ಥರೋಲಿ ಎಂಜಾಯ್ಡ್ ಎವ್ರಿ ಮೂಮೆಂಟ್. ಕೆಲವೊಂದು ನಗುಗಳು, ಕೆಲವೊಂದು ಕಷ್ಟಗಳು, ಕೆಲವೊಂದು ನೋವುಗಳು, ಕೆಲವೊಂದು ಫೈಟ್ಗಳು ಮೆಮೊರಬಲ್, ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋವಂಥದ್ದು. ಜೀವನದಲ್ಲಿ ಏನು ಪಾಠ ಕಲ್ತಿದ್ನೋ ಅದನ್ನು ಅಲ್ಲಿ ಇಟ್ಕೊಂಡು ಹೋದೆ, ಅದೇ ಪಾಠ ಪೂರ್ತಿಯಾಗಿ ಇನ್ನೂ ಕಲ್ತ್ಕೊಂಡು ಹೊರಗೆ ಬಂದೆ. ಅಂದರೆ ನಾನು ಬಿಗ್ ಬಾಸ್ ನನಗೆ ಪಾಠ ಕಲಿಸಿದ ಒಂದೇ, ಪೇಷನ್ಸ್ ಇಟ್ಕೊ, ಉತ್ತರ ಕೊಡೋಕ್ಕೆ ಮುಂಚೆ ಎರಡು ಸಲ ಯೋಚನೆ ಮಾಡು, ಹಾಂ ಈಗ ಉತ್ತರ ಕೊಡ್ಬೋದು ಅಂತೇಳ್ಬಿಟ್ಟು ಉತ್ತರ ಕೊಡು. ಅದೊಂದು ಗ್ರೇಟೆಸ್ಟ್ ಥಿಂಗ್, ಯಾಕೆಂದರೆ ನಾನು ಯಾವಾಗಲೂ ಅಷ್ಟೇ ಪಟ್ ಅಂತ ಯಾವಾಗಲೂ ಉತ್ತರ ಕೊಡ್ತಾ ಇದ್ದೆ. ಸೊ ಅಷ್ಟು ಬೇಗ ಉತ್ತರ ಕೊಡಬೇಡ, ಆರಾಮಾಗಿ ಉತ್ತರ ಕೊಡು. ಟಾಸ್ಕ್ ಬಗ್ಗೆ ಹೇಳಬೇಕು ಅಂತಿದ್ರೆ ಇಲ್ಲೆಲ್ಲ ನೋಡಿ ಹಿಂಗೆಲ್ಲ ಬಂದಿದ್ದೀನಿ, ಟಾಸ್ಕ್ ಎಲ್ಲ ಮಾಡಿಕೊಂಡು. ಸೊ ಸಾಕಷ್ಟು ಕಷ್ಟಪಡ್ತೀವಿ, ಪ್ರತಿಯೊಬ್ಬರೂ ಅಷ್ಟೇ ಸಾಕಷ್ಟು ಕಷ್ಟಪಡ್ತೀವಿ. ಆದರೆ ಆ ಟಾಸ್ಕ್ ಮಾಡಬೇಕಾದ್ರೆ ಮಾನವೀಯತೆ ಒಂದು ಮರಿದೆ ಟಾಸ್ಕ್ಗಳು ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ನಾವಲ್ಲಿ ಇದ್ದಿದ್ದು ಬೇರೆ ಅಲ್ಲ, ನೀವು ನೋಡಿರೋದು ಬೇರೆ ಅಲ್ಲ, ನಾವೇನಿರ್ತೀವೋ ಅದನ್ನು ನೋಡಿರ್ತೀರ. ಕೆಲವೊಂದ್ಸಲಿ ಒಂದು ಟಾಸ್ಕ್ ಅನ್ನೋದು ಮಾಡೋದು ಮುಖ್ಯ, ಆದರೆ ಹೇಗೆ ಮಾಡಿ ಅನ್ನೋದು ಬಿಗ್ ಬಾಸ್ ಅವರು ಹೇಳಿರಲ್ಲ. ಅದು ಕೆಲವೊಂದ್ಸಲಿ ಸುದೀಪ್ ಸರ್ ಒಂದ್ಸಲ ಹೇಳಿದರು, ನಿಮ್ಮ ಬುದ್ಧಿಗೆ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ನೀವು ಹೇಗೆ ಮಾಡ್ತೀರಾ ಅನ್ನೋದು. ಅದನ್ನು ಯಾವ ಥರನಾದರೂ ಬೇಕಾದರೂ ನೀವು ಮಾಡ್ಬೋದಾಗಿತ್ತು, ಕೆಟ್ಟತನನೇ ಯಾಕೆ ಯೂಸ್ ಮಾಡಿಬಿಟ್ಟು ಮಾಡಬೇಕು ಅನ್ನೋದು ನಿಮ್ಮ ಇದು ಅಂತ. ಸೊ ನಾನು ಆ ದೃಷ್ಟಿಲಿ ಹೋಗೋದ್ರಿಂದ ನೀವೇನೇ ಮಾಡಿ ಫುಲ್ 100% ಎಫರ್ಟ್ ಹಾಕಿ ಗುದ್ದಾಡಿ, ಆದರೆ ಮಾನವೀಯತೆದು ಒಂದು ಲೈನ್ ಹಾಕ್ಕೊಂಡಿರಿ, ಅದನ್ನು ದಾಟಬೇಡಿ. ಯಾರೇ ಆಗಲಿ, ಗಂಡ್ಮಕ್ಳಾಗಲಿ ಹೆಣ್ಮಕ್ಳು, ನಂದು ಎಲ್ಲ ಟಾಸ್ಕೂ ಇತ್ತು. ನಮ್ಮದು ಬಾಗಿಲು ತೆಗೆಯ ಸೇಸಮ್ಮ ಟಾಸ್ಕಲ್ಲಿ ಇಲ್ಲೆಲ್ಲ ಮೈಯೆಲ್ಲ ಕಿತ್ತೋಗಿದೆ ಫುಲ್ಲು, ಇಲ್ಲೆಲ್ಲ ಫುಲ್ ಕಟ್ಸ್ಗಳಾಗಿದೆ, ಇಲ್ಲೆಲ್ಲ ಕಿತ್ಕೊಂಬಂದಿದ್ದೀವಿ. ಒಂದು ಮೂಳೆ, ಎರಡು ಮೂಳೆ, ಒಂದು ಈ ಕಿರುಬೆರಳು ಮೂಳೆ ಪೂರ್ತಿ ಸೊಟ್ಟಾಗ್ಬಿಟ್ಟಿದೆ ನೋಡಿ. ಈ ಬೆರಳಿಗೂ ಈ ಬೆರಳಿಗೂ ನೋಡಿದ್ರೆ ಈ ಮೂಳೆ ಈ ಕಡೆಗೆ ಬಂದಿದೆ, ಕಾಲಿಂದ ಒಂದು ಮೂಳೆ ಮುಂದೆ ಬಂದಿದೆ. ಸೊ ಎಷ್ಟೋ ಏಟುಗಳಾಗಿದೆ ನಮಗೆ. ಸೊ ಈ ಟಾಸ್ಕ್ಗಳಲ್ಲೆಲ್ಲ ಮಾಡ್ತಾ ಇದು ಮಾಡ್ತಾ, ಸೊ ನನ್ನ ಎಕ್ಸ್ಪೀರಿಯೆನ್ಸಲ್ಲೇ ಹೇಳ್ತಾ ಇದ್ದೀನಿ, ಸಾಕಷ್ಟು ಏಟುಗಳಾಗತ್ತೆ. ನೀವು 1.5 ಗಂಟೆಯಲ್ಲಿ ನಮ್ಮ ಏಟುಗಳನ್ನ ನೀವು ನೋಡಿರೋಕ್ಕಾಗಿರಲಿಲ್ಲ. ತುಂಬ ಕಷ್ಟಪಟ್ಟಿರ್ತೀವಿ, ತುಂಬ ನೊಂದಿರ್ತೀವಿ, ತುಂಬ ಹತ್ತಿರ್ತೀವಿ. ಅದನ್ನು 1.5 ಗಂಟೆಯಲ್ಲಿ ಎಷ್ಟು ತೋರಿಸ್ಬೋದೋ ಅಷ್ಟು ತೋರಿಸಿರ್ತಾರೆ, ಆದರೆ ನಾವು 24 ಗಂಟೆ ಸಫರ್ ಮಾಡಿರ್ತೀವಿ ಅದನ್ನು. ಸೀಕ್ರೆಟ್ ಟಾಸ್ಕ್ ನಮಗೆ ಕೊಟ್ಟಿದ್ದು ಆ್ಯಕ್ಚುಲಿ ಒಂದೇ ಅನಿಸುತ್ತೆ, ಒಂದು ಪ್ರ್ಯಾಂಕ್ ಮಾಡೋದು ಅಕ್ಷತಂಗೆ ರಾಕಿಗೆ ಎಲಿಮಿನೇಷನ್ದು. ಬಟ್ ಇಟ್ ವಾಸ್ ಫನ್. ಫನ್ನು ಜೊತೆಗೆ ಅವಳು ಅಕ್ಕ 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 ಅಂತ ನಾನು ಇಟ್ಕೊಂಡು ಅಳ್ತಾಯಿದ್ರೆ ನನಗೆ ಥೂ ಶೆಡ್, ನಂಗೊಂಥರ ಇಬ್ಬರು ಹೇಳ್ಬಿಡೋಣ ಗುಡು, ಬೇಡ ಸಾಕು ಗುಡು, ಇಷ್ಟೊಂದೆಲ್ಲ ಗೋಗರ್ಕೋತಾ ಇದ್ದಾಳೆ, ಅಕ್ಕ ಅಕ್ಕ ಕಳಿಸ್ಬೇಡಿ ಅಕ್ಕ ನನ್ನ, ಅಕ್ಕ ಕಳಿಸ್ಬೇಡಿ ಅಕ್ಕ ನನ್ನ ಅಂತಿದ್ರೆ ನನಗೆ ಆ್ಯಕ್ಚುಲಿ ತುಂಬ ಹರ್ಟ್ ಆಗ್ತಾ ಇತ್ತು. ಬಟ್ ಇಟ್ ವಾಸ್ ಟೋಟ್ಲಿ ಫನ್. ಸೊ ಒಂದು ಸ್ವಲ್ಪ ಎಕ್ಸ್ಟ್ರೀಮ್ಸು ಹೋಯಿತು, ಬಟ್ ಇಟ್ ವಾಸ್ ಫನ್. ನಾನು ನಿಜ ಹೇಳಬೇಕು ಅಂದರೆ ಬಿಗ್ ಬಾಸ್ದು ಒಂದು ಎಪಿಸೋಡು ನೋಡದೆ ಹೋಗಿರೋ ಕಂಟೆಸ್ಟೆಂಟ್ ನಾನೊಬ್ಬಳೆ, ಒಂದು ಸಿಂಗಲ್ ಎಪಿಸೋಡ್ ನೋಡಿಲ್ಲ. ನನಗೆ ಶನಿವಾರಕ್ಕೆ ಒಂದು ಒಳ್ಳೆ ಡ್ರೆಸ್ಗಳನ್ನ ತೊಗೊಂಡು ಹೋಗಬೇಕು ಅನ್ನೋ ನಾಲೆಜು ಇರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಸ್ಯಾಟರ್ಡೇಸ್ ಚಂದ ಡ್ರೆಸ್ ಹಾಕೋಬೇಕು ಅಂತ ಎಲ್ಲ ಹುಡುಗಿರು ಮಾತಾಡ್ತಾ ಏನಕ್ಕೆ ಅಂದೆ ನಾನು. ಸೊ ಈ ಥರ ಇರುತ್ತೆ, ನೀವು ನೋಡಿಲ್ವಾ ಅಕ್ಕ ಅಂದರೆ ಓ ಹಂಗ ನಂಗೆ ಗೊತ್ತೇ ಇರಲ್ಲ ಅಂದ್ಬಿಟ್ಟು ಆಮೇಲೆ ಬಟ್ಟೆಗಳನ್ನ ತರಿಸ್ಕೊಂಡಿತ್ತು. ಸೊ ನಾನು ಸಿಂಗಲು ಎಪಿಸೋಡ್ಗಳನ್ನೂ ನೋಡಿದೆ ಹೋದಂಥ ಕಂಟೆಸ್ಟ್. ಸಿ, ನನ್ನ ಅಳಿವು ಉಳಿವು ಏನೇ ಇದ್ರೂ ನಾನು ಏನಿದ್ದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಜಯಶ್ರೀ ಈಗೇನು ಕಾಣಿಸಿದ್ರು ನಾನು ಅಲ್ಲೇ ಹಾಗೆ ಇದ್ದೆ. ನೀವು ಬೇರೆ ಏನಾರ ಎಕ್ಸ್ಪೆಕ್ಟ್ ಮಾಡಿದರೆ ನಾನು ಬೇರೆ ಥರ ಆಗ್ಬಿಡ್ಬೋದು, ಹಂಗೆ ಆಗ್ಬಿಡ್ಬೋದು, ಹಿಂಗೆ ಕಿತ್ತಾಡ್ಬೋದು ಅಂತ ಅವಾಗ ಉಳಿತಿದ್ಲೇನು. ಮೇ ಬಿ ನಾನು ಹಿಂಗೆ ಇದ್ದೆ. ಸೊ ಜನಕ್ಕೆ ಅನಿಸಿರ್ಬೋದು ಇವರಾಗೆ ಇದ್ದಾರೆ, ಜಾಸ್ತಿ ಇದಾಗೋದಿಲ್ಲ ಅಥವಾ ತುಂಬ ಡ್ರಾಮಾ ಮಾಡೋದಿಲ್ಲ ಅಥವಾ ಏನೇನೋ ಮಾತಾಡೋದು ಅದೆಲ್ಲ ನನ್ನ ಕೆಲ ಆಗೋದಿಲ್ಲ. ಸೊ ಆದ್ದರಿಂದ ಐ ಆಮ್ ಹಿಯರ್. ಓಕೆ, ಜಯಶ್ರೀ ರಫಾಗಿ ಉತ್ತರ ಕೊಡ್ತಾಳೆ ಅಂದರೆ ನಿಮ್ಗೆ ಯಾವ ಪಾಯಿಂಟಲ್ಲಿ ಅದನ್ನು ತೋರಿಸ್ತಾ ಇದ್ದಾರೆ ಅಂತ. ಮೊದಲು ಮಾತಾಡ್ತಾ ಆರಾಮಾಗೆ ಮಾತಾಡಿರ್ಬೋದು, ನಾನು ಹೇಳಿಲ್ವಾ ಅದು ನಮಗೆ ಬಿಲ್ಡಪ್ಸ್ಗಳು ಎಷ್ಟಿರುತ್ತೆ ಅಂದರೆ ಆ ಕೋಪದ್ದು ಆ ಇದ್ರದ್ದು ಫ್ರಸ್ಟ್ರೇಷನ್ನು ಏಕ್ದಮ್ ಯಾವುದೋ ಹುಡುಗಿಗೆ ಬಂದುಬಿಟ್ಟು
ನಾವು ಕಷ್ಟಪಟ್ಟು 21 ವರ್ಷ ಮಣ್ಣೊತ್ತಾಕಿರ್ತೀವಿ ಇಂಡಸ್ಟ್ರಿಯಲ್ಲಿ, ಎಷ್ಟು ಕಷ್ಟಗಳಾಗಿರುತ್ತೋ ನಮ್ಮ ಕಷ್ಟಗಳನ್ನ ಪಕ್ಕದಲ್ಲಿಟ್ಟು ಒಂದೇನೋ ಒಂದು ಹೆಸರು ಅಂತ ಮಾಡಿರ್ತೀವಿ. ನೀನು ಯಾವಳೆ ಸೆಲೆಬ್ರಿಟಿ ಅಂತೆಲ್ಲ ಮಾತಾಡಿದ್ರೆ ನಾನು ಸೆಲೆಬ್ರಿಟಿ ಅನ್ನೋದಕ್ಕೆ ನಾನು ಹೇಳ್ತಾ ಇಲ್ಲ. ನಾವು ಒಂದು ಮನುಷ್ಯರು, ಏನೋ ಒಂದು ಕಷ್ಟಪಟ್ಟು ಏನೋ ಒಂದು ಲೆವೆಲಿಗೆ ಬಂದಿರ್ತೀವಿ, ಅದಕ್ಕಾದರೂ ಒಂದು ಮರ್ಯಾದೆ ಕೊಡಬೇಕಾಗತ್ತೆ. ಇಲ್ಲಾಂದರೆ ನಾನು ಮಾಡದೇ ಇರೋ ತಪ್ಪಿಗೆ ನೀ ತಪ್ಪು ಮಾಡಿದೆ ಅಂದರೆ ಒಂದು ಸಣ್ಣ ಮಗುನೇ ಎದ್ದು ನಿಂತ್ಕೊಳತ್ತೆ, ನಾನು ಯಾಕೆ ಎದ್ದು ನಿಂತ್ಕೋಬಾರದು. ಒಂದು ಸಣ್ಣ ಮಗುನೇ ತಪ್ಪು ಮಾಡಿದೆ ಅಂದರೆ ಇಲ್ಲ ನಾನು ಮಾಡಿಲ್ಲ ಅಂತ ವಾದಿಸುತ್ತೆ. ದೊಡ್ಡವರು ನೀ ತಪ್ಪು ಮಾಡಿದೀಯ ಅಂತ ಸುಳ್ಳು ಸುಳ್ಳು ಹೇಳ್ತಿರ್ಬೇಕಾದ್ರೆ ಹೌದು ಅಂತ ನಾನು ಯಾಕೆ ಸುಮ್ಮನಿರಬೇಕು. ಸೊ ಡೆಫಿನೆಟ್ಲಿ ಇಫ್ ಸಮಥಿಂಗ್ ಇಸ್ ರಾಂಗ್ ಇಟ್ಸ್ ರಾಂಗ್ ಅಷ್ಟೇ, ನಾನು ಕೊಡ್ತೀನಿ ವಾಪಸ್. ಫುಡ್ ಸ್ಟೈಲಲ್ಲ, ಫುಡ್ಡು ಸಿಗದೇ ಎಷ್ಟೊಂದು ಕಷ್ಟ ನಮಗೆ. ಎಷ್ಟೋ ಒಂದು ವಾರ ಉಪ್ಪಿಲ್ಲದೆ ಸರ್ವೈವ್ ಆಗಿದ್ದೀವಿ, ಊಟಗಳು ಉಪ್ಪಿಲ್ಲದೆ ಊಟಗಳು ಮಾಡಿದ್ದೀವಿ. ಎಷ್ಟೊಂದು ಸಲ ಅವ್ರು ಕಳಿಸೋ ಗ್ರಾಸರೀಸ್, ಅವ್ರು ಕಳಿಸೋ ಅಡುಗೆ ಸಾಮಾನು ಬರೀ 10 ಜನಕ್ಕಿರುತ್ತೆ, ನಾವೊಂದು 15 ಜನ ಇರ್ತೀವಿ. ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕಾಗತ್ತೆ. ಒಂದೊಂದ್ಸಲಿ ಮೇನ್ ಇಂಗ್ರೀಡಿಯೆಂಟ್ಸ್ನೇ ಕಳಿಸೋದಿಲ್ಲ. ಸೊ ಹಾಗೆ ಏನೇನೋ ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆಗಳನ್ನ ಮಾಡಬೇಕಾಗತ್ತೆ. ಸೊ ಸಾಕಷ್ಟು ನಡೆದಿದೆ. ಆ್ಯಕ್ಚುಲಿ ಫುಡ್ಗೋಸ್ಕರ ಯಾರೂ ಕಿತ್ತಾಡಿಲ್ಲ, ದಟ್ ಇಸ್ ಒನ್ ಗುಡ್ ಥಿಂಗ್. ಅಲ್ಲಿ ಯಾರೂ ಊಟಕ್ಕೋಸ್ಕರ ಕಿತ್ತಾಡಿಲ್ಲ, ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ಇದು ಮಾಡ್ತೀವಿ. ಕುಕ್ಕಿಂಗ್ ಟೀಮಲ್ಲಿ ಸ್ಟಾರ್ಟಿಂಗಿಂದ ಬರೋ ತನಕನೂ ನಾನು ಅಡುಗೆಯಲ್ಲಿ ಇದ್ದೆ. ಸೊ ಸುದೀಪ್ ಸರ್ ಆಡ್ಕೊತಾ ಇದ್ರು, ಒನ್ ಆಫ್ ದ ಮೇನ್ ಶೆಫ್ಸ್ ಹೊರಗಡೆ ಬರ್ತಾ ಇದ್ದಾರೆ ಅಂತ. ಸೊ ಒನ್ ಆಫ್ ದ ಶೆಫ್ ನಾನು ಅಲ್ಲಿ ಅಡುಗೆ ಮಾಡೋದ್ರಲ್ಲಿ. ಬಿಗ್ ಬಾಸ್ ಗುಂಗನಿಂದ ಆಚೆ ಬಂದಿದ್ದೀನಿ, ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರೋಕ್ಕಾಗ್ತಿಲ್ಲ. ಐ ಸ್ಟಿಲ್ ಏನೋ ಒಂದು ಭಾವನೆನ, ಏನೋ ಒಂದು ಅಟ್ಯಾಚ್ಮೆಂಟ್ ಕೊಟ್ಟ ಮನೆ ಅದು. ಸೊ ಆದ್ದರಿಂದ ಐ ಆಮ್ ಸ್ಟಿಲ್ ಇನ್ ಬಿಗ್ ಬಾಸ್ ಹೌಸ್. ಓಕೆ, ನನಗೆ ಯಾವಾಗ್ಲೂ ನನ್ನ ಜರ್ನಿಲಿ, ನನ್ನ ಇಂಡಸ್ಟ್ರೀಲಿ, ನನ್ನ ಇಷ್ಟು ಜರ್ನಿಲಿ ನಾನು ಯಾರನ್ನು ನನ್ನ ಒಂದು ಸ್ಟೇಟಸ್ ಮೇಲೆ ಕನ್ಸಿಡರ್ ಮಾಡೋದಿಲ್ಲ. ಅಂದರೆ ಓಕೆ, ನಾನು ಸೆಲೆಬ್ರಿಟಿ, ನಾನು ಶೂಟಿಂಗ್ ಹೋದಾಗ ನಾನು ಬೇರೆಯವ್ರನ್ನೆಲ್ಲ ಹಿಂಗೆ ನೋಡ್ತೀನಿ, ನಮ್ಮ ಲೈಟ್ ಹುಡುಗರು ಅಥವಾ ಲೈಟ್ ಆಫೀಸರ್ಸ್ ಏನಿದ್ದಾರೆ ಅವ್ರನ್ನ ಹಂಗೆ ನೋಡ್ತೀನಿ, ಆ ಥರ. ನಾನು ಯಾವಾಗಲೂ ಐ ಬಿಲೀವ್ ಇನ್ ಈಕ್ವಾಲಿಟಿ. ಸೊ ನನಗೆ ಯಾವತ್ತೂ ಅವ್ರ ಜೊತೆ ಮಿಂಗಲ್ ಆಗೋಕ್ಕೆ ಕಷ್ಟ ಆಗಲಿಲ್ಲ. ಪಾಪ ನಮ್ಗೆ ಆನಂದಂಗೆ ಕಷ್ಟ ಆಗ್ತಿತ್ತು ನನ್ನ ಜೊತೆ ಮಿಂಗಲ್ ಆಗೋಕ್ಕೆ. ಒಂದು ಕೊನೆ ತನಕನೂ ನನ್ನನ್ನು ಮಾತಾಡ್ಸೋಕ್ಕೆ ಸಿಕ್ಕಾಬಟ್ಟೆ ನಾಚ್ಕೊಳ್ಳೋನು ಆನಂದ. ಮೇಡಮ್ 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 ನೀವು ಏನಾರು ಅಂದ್ಕೊಂಬಿಟ್ರೆ ಮೇಡಮ್, ಏಯ್ ನಾನು ಏನು ಅಂದ್ಕೊಳ್ಳೋ, ಬಾರೋ ಕೂತ್ಕೊಳ್ಳೋ ಅಂದ್ರೂ ನಾಚಿಕೆ ಅವನಿಗೆ ಆನಂದಂಗೆ. ಬಟ್ ಫಾರ್ ಮೀ ಇಟ್ ವಾಸ್ ಟೋಟ್ಲಿ ಓಕೆ, ನನಗೇನು ಸಮಸ್ಯೆ ಆಗಿಲ್ಲ ಯಾರ ಜೊತೆನೂ ಬೆರೆಯೋದಕ್ಕೆ. ಸೊ ನಾನು ಸೆಲೆಬ್ರಿಟಿ ಅಂದರೆ ವಾಟ್ ಈಸ್ ಎಕ್ಸಾಕ್ಟ್ಲಿ ಸೆಲೆಬ್ರಿಟಿ ಅನ್ನೋ ಒಂದು, ನಾ ಎಲ್ಲರೂ ಕೆಲಸ ಮಾಡಿದಾಗ ನಾನು ಕೆಲಸ ಮಾಡ್ತೀನಿ, ಅದು ಟಿವಿಲಿ ಬರುತ್ತೆ ಅಷ್ಟೇ ನಾನು ಕೆಲಸ ಮಾಡೋದು ಅಷ್ಟೇ. ದಟ್ ಇಸ್ ವಾಟ್ ಐ ಥಿಂಕ್. ಓಕೆ, ನನಗೆ ಆಲ್ ದ 5 ಸೀಸನ್ಸ್ ಕೇಳ್ತಾ ಇದ್ರು ಬರೋದಕ್ಕೆ ಬಿಗ್ ಬಾಸ್ಗೆ. ಸೊ ಆವಾಗ ಆಗಿರಲಿಲ್ಲ. ಈ 6th ಸೀಸನ್ನಲ್ಲಿ ಕೇಳಿದಾಗ ಫಸ್ಟ್ ಒಂದು ಸ್ವಲ್ಪ ಬೇರೆ ಕಮಿಟ್ಮೆಂಟ್ಸ್ಗಳಿತ್ತು, ಆಮೇಲೆ ಐ ಥಿಂಕ್ 3 ಡೇಸ್ ಬಿಫೋರ್ ಒಪ್ಕೊಂಡೆ. ಸೊ ದಟ್ ಇಸ್ ಹೌ ಐ ಎಂಡೆಡ್ ಅಪ್ ಇನ್ ಬಿಗ್ ಬಾಸ್. ಏನೋ ತುಂಬ ಸ್ಟ್ರಾಂಗ್ ಆಗಿ ವಿನ್ನರ್ ಆಗದೆ ಇದ್ರು ಟಾಪ್ 5ಅಲ್ಲಿ ನಾನು ಬರ್ತೀನಿ ಅನ್ನೋದು ಒಂದಿತ್ತು ನನ್ನ ಮನಸ್ಸಿನಲ್ಲಿ. ಬಟ್ ದಟ್ ವಾಸ್ ಓಕೆ. 63 ಡೇಸ್ ಇಸ್ ಕ್ವೈಟ್ ಅ ಬಿಗ್ ಜರ್ನಿ. ಅದು ಎಸ್ಪೆಷಲಿ ನನ್ನ ಫ್ಯಾಮಿಲಿ ನನ್ನ ಬಿಟ್ಟೋಗಿದ್ದು ನನಗೆ ದಟ್ ವಾಸ್ ಅ ಗ್ರೇಟೆಸ್ಟ್. ಏನೋ ನನಗೆ ತುಂಬ ಪೇಯ್ನ್ ಆಗ್ತಿದ್ದು ನನ್ನ ಫ್ಯಾಮಿಲಿದು. ಒಂದು ನನ್ನ ಫ್ಯಾಮಿಲಿ ಒಂದು ಟಚಲ್ಲಿ ಇದ್ಬಿಟ್ಟಿದ್ರೆ ನಾನು ಇನ್ನು 1 ವರ್ಷ ಇಟ್ಕೊಂಡ್ರು ನನಗೇನು ಸಮಸ್ಯೆ ಆಗಲ್ಲ ಅಲ್ಲಿ. ಸೊ ದಟ್ ಇಸ್ ಹೌ ಐ ಆಮ್. ಸೊ ಅದು ಒಂದೇ ಒಂದು ಪ್ರಾಬ್ಲಮ್ ಇದ್ದಿದ್ದು ನನಗೆ, ಸಿಕ್ಕಾವಡೆ ಅಟ್ಯಾಚ್ಮೆಂಟ್ ನನಗೆ ಫ್ಯಾಮಿಲಿ ಅಂದರೆ. ನನಗೆ ಬಿಗ್ ಬಾಸ್ ಮನೆ ಏನನ್ಸುತ್ತೆ ಗೊತ್ತಾ, ನೀವು 100 ವರ್ಷನ ಅವರು 100 ದಿನಕ್ಕೆ ಕನ್ವರ್ಟ್ ಮಾಡಿದ್ದಾರೆ. ಈ ಜಗತ್ತಿನಲ್ಲಿ ಏನಿದೆ ಅದನ್ನು ಅಲ್ಲಿ ಒಂದು 100 ದಿನಕ್ಕೆ ಒಂದು ಪ್ಲ್ಯಾನ್ ಮಾಡಿ ಕೊಟ್ಟಂಥ ಒಂದು ಜೈಲ್, ಒಂದು ಅದೇ ಒಂದು ಜಗತ್ತು. ಆ ಜಗತ್ತಿನಲ್ಲಿ ನೀವು 100 ವರ್ಷ ಏನೇನನ್ನು ಫೇಸ್ ಮಾಡ್ಬೋದು ಲೈಫ್ನಲ್ಲಿ ಅದನ್ನು 100 ದಿನಕ್ಕೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ನಿಮಗೆ ಕೊಡ್ತಾರೆ ಅಷ್ಟೇ. ಇದು ಬಿಗ್ ಬಾಸ್ ಜೈಲ್ಗಿಂತ ಅದು ಈ ಜಗತ್ತಲ್ಲ, ಅದು ಬೇರೆ ಜಗತ್ತು. ಬಿಗ್ ಬಾಸ್ ಇಸ್ ಅ ಡಿಫ್ರೆಂಟ್ ವರ್ಲ್ಡ್, ಇಟ್ ಇಸ್ ಟೋಟ್ಲಿ ಅ ಡಿಫ್ರೆಂಟ್ ವರ್ಲ್ಡ್. ನನಗೆ ಲೈಫಲ್ಲಿ ನಾನು ಮೊಬೈಲ್ ಬಿಟ್ಟಿರ್ತೀನಿ ಅಂತ ರಿಯಲೈಸ್ ಆಗಿದ್ದೆ ಅವಾಗ. ನಾನು ಒಂದು ದಿನ ನಾಟ್ ಇವನ್ ಅ ಸಿಂಗಲ್ ಡೇ ನಾನು ಮೊಬೈಲ್ ಮಿಸ್ ಮಾಡಿದ್ದೆ.
ಒಂದು ದಿನ ಮಿಸ್ ಮಾಡಿಲ್ಲ ನನ್ನ ಮೊಬೈಲ್. ಅಯ್ಯೋ ನನ್ನ ಮೊಬೈಲ್ ಹಿಂಗೆ ನನಗೆ ಇಲ್ಲಿಗೆ ಬಂದಾಗ ಏನು ಇದಾಗಿತ್ತು ಅಂದರೆ ನನ್ನ ಪಾಸ್ವರ್ಡ್ ಮರ್ತೋಗ್ಬಿಟ್ಟಿದ್ದೆ. ಸೊ ದಟ್ಸ್ ಓಕೆ, ನನ್ನ ಹಸ್ಬೆಂಡ್ಗೆ ನನ್ನ ಮಗಳಿಗೆ ಗೊತ್ತಿತ್ತು, ಬಟ್ ಸ್ಟಿಲ್ ಪಾಸ್ವರ್ಡ್ ಏನಿತ್ತು ಅಂತ. ಆಮೇಲೆ ನನ್ನ ಜೊತೆ ಇದ್ದವರು ಕಲರ್ಸ್ ಅವರ ಟೀಮ್ ಅವರು ಫೋನ್ ಕೊಟ್ಟರೆ ಅಟೆಂಡ್ ಮಾಡೋದಕ್ಕೆ, ನಂಗೆ ಅಟೆಂಡ್ ಮಾಡ್ಲಿಕ್ಕೆ ಬರ್ತಿಲ್ಲ, ಯಾವ ಕಡೆ ಮಾಡಬೇಕಿದ್ದೀನಿ, ಯಾವ ಕಡೆ ಮಾಡಬೇಕು, ಅವ್ರು ನಗ್ತಾ ಇದ್ದಾರೆ. ಸಿ ಒಬ್ಬರೊಬ್ಬರು ನೀವು ಕೇಳಿದ್ರಿ ಏನು ಪ್ಲ್ಯಾನಲ್ಲಿ ಹೋದ್ರಿ, ಏನು ಇದ್ರಲ್ಲಿ ಹೋದ್ರಿ, ವೇಸ್ಟ್ ಎಪಿಸೋಡ್ಸ್ ನೋಡ್ಕೊಂಡು ಹೋದ್ರಿ ಬಿಗ್ ಬಾಸ್ ಸೀಸನ್. ಸೊ ಆ್ಯಂಟಿ ಈಸ್ ಅ ಪರ್ಸನ್, ಬಿಗ್ ಬಾಸ್ ಅನ್ನೋದು ಕನ್ನಡ ಸೀಸನ್ ಅಷ್ಟೇ ಅಲ್ಲ, ಎಲ್ಲ ಲ್ಯಾಂಗ್ವೇಜು ಜೊತೆಗೆ ಬಿಗ್ ಬ್ರದರು ನೋಡ್ಕೊಂಬಂದಿರುವಂಥ ವ್ಯಕ್ತಿ ಅಂದರೆ ಅಷ್ಟು ಪ್ಲ್ಯಾನಿಂಗಲ್ಲಿ ಬಂದಿದ್ದಾನು ಅವನು. ಅವನು ಏನಾರ ಮಾಡಿ ನಿಮಗೆ ಅಲ್ಲಿ ಉಳಿಬೇಕು ಅನ್ನೋದಕ್ಕೆ ಅವನು ತುಂಬ ಪ್ಲ್ಯಾನಿಂಗಲ್ಲಿ ಬಂದಿದ್ದಾನೆ. ಸೊ ಅದು ಒನ್ ಆಫ್ ದ ಪ್ಲಾಟ್ ವಾಸ್ ಕವಿತಂದು ಒನ್ ಆಫ್ ದ ಪ್ಲಾಟ್ ಆಯಿತು. ಸೊ ಅವಳು ಅಲ್ಲಿ ಏನು ಉತ್ತರ ಕೊಟ್ಟಲು ಅದು ನಮಗೂ ಎಕ್ಸಾಕ್ಟ್ಲಿ ಕ್ಲಾರಿಟಿ ಇಲ್ಲ, ಯಾಕೆಂದರೆ ನಾನು ಇನ್ನೂ ಆ ಎಪಿಸೋಡ್ ನೋಡಿಲ್ಲ. ಸೊ ಅಲ್ಲಿ ಉತ್ತರ ಕೊಟ್ಟಿದ್ದು ಏನು ಎತ್ತ ಅಂತ ನಮಗೆ ಎಕ್ಸಾಕ್ಟ್ಲಿ ಗೊತ್ತಾಗದೆ ನಮಗೆ ಹೊರಗೆ ಬಂದಾಗ ವಿಷಯ ಅದೇನೋ ಆಗಿ ಆ್ಯಕ್ಚುಲಿ ಇನ್ನೇನೇನೇನೋ ಆಗೋಯ್ತು. ಸೊ ಇಟ್ ವಾಸ್ ಜಸ್ಟ್ ಬೇಸಿಕ್ಲಿ ಒಂದು ಇಬ್ಬರು ಏನೋ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದು ಅದು ಇನ್ನೇನೇನೋ ಟರ್ನ್. ಪ್ಲೀಸ್ ಅಕ್ಷತಾ ಬಂದಾಗಲೇ ಕೇಳ್ಕೊಳ್ಳಿ, ಯಾಕೆ ಅಂದರೆ ಇದ್ರ ಬಗ್ಗೆ ಉತ್ತರ ಕೊಡೋಕ್ಕೆ ನನಗೆ ಏನೂ ಗೊತ್ತಿಲ್ಲ. ಥಿಂಗ್ ಈಸ್ ಲೈಕ್ ಅಲ್ಲಿ ಏನಾಗ್ತಿದೆ, ಇಲ್ಲೇನು ಕಾಣಿಸ್ತಿದೆ, ಇಲ್ಲೇನು ಬರ್ತಿದೆ ಎಲ್ಲ ನೋಡಿ ನನಗೇನೆ ದಿಗ್ಭ್ರಮೆ ಆಗೋಗಿದೆ. ಗುರು ಎಷ್ಟೆಲ್ಲ ಹೆಸರು ಹಾಳು ಮಾಡ್ಕೊಂಬಿಟ್ಟಿದ್ದಾರೆ ಇವರು ಅನ್ನೋ ಇದರಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನೊಂದೇನು ಅಂದರೆ ಬಿಗ್ ಬಾಸ್ ಮನೇಲಿದ್ದವ್ರಿಗೆ ತುಂಬ ಕಡಿಮೆ ಗೊತ್ತಾಗುತ್ತೆ, ಯಾಕೆಂದರೆ ನಾವೆಲ್ಲೋ ಇರ್ತೀವಿ ಅವರೆಲ್ಲೋ ಇರ್ತಾರೆ, ನಮಗೆ ವಿಷಯಗಳೇ ಗೊತ್ತಿರೋದಿಲ್ಲ. ನಿಮಗೇನು ಗೊತ್ತಿದೆಯೋ ಅದನ್ನು ನಾನಿವಾಗ ಕೇಳಿದಾಗ ಅಯ್ಯೋ ಇದೆಲ್ಲ ಮಾತಾಡಿದಾರೆ, ಹೀಗೆಲ್ಲ ಮಾತಾಡಿದಾರೆ, ಇದೆಲ್ಲ ನಮಗೆ ಆ್ಯಕ್ಚುಲಿ ಆಶ್ಚರ್ಯ, ಯಾಕೆಂದರೆ ನಮಗೆ ಗೊತ್ತಿರೋದಿಲ್ಲ ಅಲ್ಲಿ ಏನು ನಡೀತಾ ಇದೆ ಅಂತ. ಇದನ್ನು ನೀವು ನೋಡಿರ್ತೀರ, ಆದರೆ ನಾವು ಅಲ್ಲಿ ಒಳಗಡೆ ಕೂತಿರೋ ಅವ್ರು ತುಂಬ ಮಾತಾಡ್ತಿದ್ದಾರೆ, ಏನು ಸಿಕ್ಕಾಬಡೆ ಮಾತಾಡ್ತಿದ್ದಾರಪ್ಪ ಅವರಿಬ್ರು ಅಷ್ಟೇ ಗೊತ್ತಿರುತ್ತೆ ಹೊರತು ಏನು ಮಾತಾಡ್ತಿದ್ದಾರೆ, ಯಾವ ಥರ ವಿಷಯ ಮಾತಾಡ್ತಿದ್ದಾರೆ, ಅವ್ರು ಹೇಗಿದ್ದಾರೆ ನಮಗೆ ಜಾಸ್ತಿ ಗೊತ್ತಾಗೋದಿಲ್ಲ. ಸೊ ಆದ್ದರಿಂದ ಅಕ್ಷತಾ ಆ್ಯಂಡ್ ರಾಕಿ ಶುಡ್ ಬಿ ಅ ಬೆಟರ್ ಪರ್ಸನ್ ಟು ಆನ್ಸರ್ ದಿಸ್. ಎವ್ರಿ ಒನ್ ಇಸ್ ಪ್ಲೇಯಿಂಗ್ ದರ್ ಗೇಮ್, ಎವ್ರಿಬಡಿ ನಾಟ್ ಇವನ್ ಅ ಸಿಂಗಲ್ ಪರ್ಸನ್ ಇವರು ಏನೂ ಆಟ ಆಡ್ತಿಲ್ಲ ಅಂತ, ಎಲ್ಲರೂ ಆಟ ಆಡ್ತಾಯಿದ್ದಾರೆ ಎಲ್ಲರೂ. ಸೊ ದೇ ಆರ್ ಡೂಯಿಂಗ್ ಗುಡ್, ಎಷ್ಟು ತನಕ ಬಂದಿದ್ದಾರೆ ಅಂದರೆ ದೇ ಆರ್ ಡೆಫಿನೆಟ್ಲಿ ಡೂಯಿಂಗ್ ಗುಡ್. ಬಟ್ ಏನು ಹೇಳ್ತೀನಿ ಎಲ್ರಿಗೂ ಅಂದರೆ, ಏನೇ ಮಾಡಿ ಏನೇ ಇರಲಿ ಕೊನೆಗೆ ಇದೇ ಪ್ರಪಂಚಕ್ಕೆ ಬರಬೇಕು. ಸೊ ನೋಡಿ ಮಾಡಿ ಆಡಿ, ಹುಷಾರಾಗಿ ಆಡಿ. ದೇಹಕ್ಕೆ ಏಟು ಓಕೆ, ಮನಸ್ಸಿಗೆ ಏಟು ಬಿದ್ದರೆ ಕಷ್ಟ ಆಗುತ್ತೆ ಅದನ್ನು ಸಂಭಾಲಿಸ್ಕೊಳ್ಳೋಕ್ಕೆ. ಸೊ ಟೇಕ್ ಕೇರ್, ಜೈಶ್ರೀ. ಅವಳೇ ಎಲಿಮಿನೇಟ್ ಆಗೋದ್ಲು. ಓಕೆ, ಸ್ಟ್ರಾಂಗೆಸ್ಟ್ ಅಂತ ಯು ಕಾಂಟ್ ಪ್ರಿಡಿಕ್ಟ್ ದಟ್ ವೇ, ಯಾಕೆಂದರೆ ಯಾವ್ಯಾವ ವಾರ ಯಾರ್ಯಾರು ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ ಹೇಗೆ ಅಂತ. ಸಿ ನಾವು ನವೀನನ್ನು ಅಷ್ಟು ಅಗ್ರೆಸಿವ್ ನೋಡೇ ಇರಲಿಲ್ಲ. ಐ ಥಿಂಕ್ ನಿನ್ನೆ ಟಾಸ್ಕಲ್ಲಿ ನವೀನ್ ವಾಸ್ ವೆರಿ ಅಗ್ರೆಸಿವ್, ಫುಲ್ ಓಪನ್ ಅಪ್ ಆಗಿ ಫುಲ್ಲು ಇದು ಮಾಡ್ತಾ ಇದ್ದ. ಸೊ ಯು ನೆವರ್ ನೋ, ದಿಸ್ ಇಸ್ ಇವಾಗಿಂದ ಶುರು, ಇನ್ನು 4-5 ವಾರ ಇವಾಗಿಂದ ಎಲ್ಲರೂ ಓಪನ್ ಅಪ್ ಆಗ್ತಾರೆ ಪೂರ್ತಿಯಾಗಿ. ಡೆಫಿನೆಟ್ಲಿ ಮೇಘಶ್ರೀ, ಜೀವಿತ, ಮುರಳಿ, ರಶ್ಮಿ, ಎಷ್ಟು ಜನ, ನಿವೇದಿತಾ ಇಸ್ ಆ್ಯಕ್ಚುಲಿ ನಾನು ತೊಗೊಳ್ಳಲ್ಲ ಯಾಕೆಂದರೆ ಶಿ ಈಸ್ ಅ ಗೆಸ್ಟ್. ಸೊ ಅದರಿಂದ ಕನ್ಸಿಡ್ರೇಷನ್. ರಕ್ಷಿತಾ, ಅಯ್ಯೋ ಅದಕ್ಕೇನು ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ಮಾತಾಡ್ಬಿಡುತ್ತೆ ತುಪ್ಪಡಪಡಪಡ ಅಂತ. ಸೊ ಆಮೇಲೆ ಯಾಕೆ ರಕ್ಷು ಹಿಂಗೆ ಮಾತಾಡಿದೆ ಅಂದರೆ ಅಯ್ಯೋ ಹೌದಾ ಮಮ್ಮಿ ಗೊತ್ತಾಗಲಿಲ್ಲ ಅಂತೆಲ್ಲ ಹೇಳುತ್ತೆ. ಸೊ ವೆರಿ ಸ್ವೀಟ್ ಗರ್ಲ್, ವೆರಿ ಸ್ವೀಟ್ ಗರ್ಲ್. ಆಮೇಲೆ ನೆಕ್ಸ್ಟ್ ರೀಮಾ ಆ್ಯಕ್ಚುಲಿ ನಾವು ಅಲ್ಲಿ ಹೋಗಿ ಕಳೆದೋಗ್ತೀವಿ, ಅವಳು ಅಲ್ಲಿಂದ ಡಬಲ್ ಕಳೆದೋದಂಥ ವ್ಯಕ್ತಿ ನಮಗೆ. ರೀಮಾ ಎಂಥದ್ದು ಮರಾಯ ಅಂತ ಕೇಳೋದು, ಅವಳದು ಮಜಾ ಇರ್ತಿತ್ತು ಅವಳದು ರೀಮಂದು. ಅವಳಿಗೂ ಫಿಸಿಕಲ್ ಟಾಸ್ಕ್ ಅಂದರೆ ಭಯ ಅಂದರೆ ಭಯ. ಓ ಬಾಗಿಲು ತೆಗಿಯ ಸೇಸಮ್ಮಲ್ಲಂತೂ ಹಿಂಗೆ ಕೂತ್ಕೊಂಬಿಟ್ಟಿದ್ಲು. ಸೊ ನೈಸ್, ವೆರಿ ನೈಸ್. ಬಟ್ ಅನ್ಫಾರ್ಚುನೇಟ್ಲಿ ಇವರಿಬ್ಬರ ಜೊತೆ ನಮಗೆ ಹೆಚ್ಚು ಸಮಯ ಕಳಿಲಿಕ್ಕೆ ಸಿಗಲಿಲ್ಲ, ಯಾಕೆಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಕಲ್ಲಿ ಎಲಿಮಿನೇಟ್ ಆಗಿದ್ದರಿಂದ. ಮೂರನೇವ್ರು ಹೋದವರು ರವಿ ಸರ್, ಐ ಥಿಂಕ್ ಥರ್ಡ್ ಕಂಟೆಸ್ಟೆಂಟ್
ಸ್ನೇಹ ಮೂರನೇ ಅವಳು. ಸ್ನೇಹ ಇಸ್ ಅ ಗುಡ್ ಗರ್ಲ್, ಒಳ್ಳೆ ಹುಡುಗಿ. ರಶ್ಮಿ ಜೊತೆ ಜಾಸ್ತಿ ಇದ್ದಿದ್ದರಿಂದ ನಮ್ಮ ಜೊತೆ ಜಾಸ್ತಿ ಬೆರೀತಿರಲಿಲ್ಲ. ಸೊ ಆ ಇನ್ಫ್ಲೂಯೆನ್ಸ್ ಜಾಸ್ತಿ ಆಯಿತು ಅನಿಸುತ್ತೆ ರಶ್ಮಿದು. ಸೊ ಅವಳು ಸ್ವಂತ ಪ್ಲೇ ಮಾಡೋಕ್ಕೆ ಅವಳಿಗೆ ಸಿಗಲೇ ಇಲ್ಲ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್, ಮದುವೆ ಆಗಿದೆಯಾ ಈಗ ತಾನೆ. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್. ನಾಲ್ಕನೆಯವರು ರವಿ ಸರು. ರವಿ ಅಣ್ಣ ಪ್ಲೇಡ್ ವೆಲ್, ಆದರೆ ಏನು ಅಂದರೆ ಹೆಚ್ಚು ಮಾತಾಡಲ್ಲ ವ್ಯಕ್ತಿಯವರು. ಸೊ ಆದ್ದರಿಂದ ಅದೊಂದು ಡ್ರಾಬ್ಯಾಕ್ ಆಯಿತು. ಅವರು ಯಾವ ಇದನ್ನು ಹಂಚ್ಕೋತಾ ಇರಲಿಲ್ಲ. ಪಾಪ ಭಾವನೆಗಳನ್ನ ಎಷ್ಟೊಂದು ಸಲ ನನ್ನ ಹತ್ರ ಹೇಳಿಕೊಂಡು ಅತ್ತಿದ್ದೆಲ್ಲ ಉಂಟು ರವಿ ಅಣ್ಣ. ಅವ್ರ ಮನೆಯವ್ರನ್ನೆಲ್ಲ ನೆನೆಸ್ಕೊಂಡು, ಅವ್ರ ಚಿಕ್ಕಪ್ಪ ಹುಷಾರಿರಲಿಲ್ವಂತೆ, ಪಾಪ ನಮ್ಮ ಚಿಕ್ಕಪ್ಪಂಗೆ ಹುಷಾರಿಲ್ಲ ಅಂತೆಲ್ಲ ನೆನೆಸ್ಕೊಂಡು ಅಳು ಅತ್ತರು ಪಾಪ. ತುಂಬ ಭಾವುಕವಾದ ವ್ಯಕ್ತಿ, ಆದರೆ ಓಪನ್ ಅಪ್ ಆಗಲಿಲ್ಲ ಅನ್ನೋದು ಅವ್ರಿಗೆ ಡ್ರಾಬ್ಯಾಕ್ ಆಯಿತು. ನೆಕ್ಸ್ಟು ಅದು ಅದು ಅಪ್ಪ, ಹೀ ಈಸ್ ಒನ್. ನಮ್ಮ ಬಿಗ್ ಬಾಸ್ ಮನೇಲಿ ಎಷ್ಟೋ ಜಗಳಗಳಿಗೆ ಕಾರಣ ಅದು, ಎಷ್ಟೋ ಜಗಳ ಕಡಿಮೆ ಆಗೋಕ್ಕೂ ಕಾರಣ ಅದು, ಆಯಿತಾ. ಅದಮ್ಮು ಎಷ್ಟೋ ಜಗಳಗಳನ್ನ ಶುರು ಮಾಡಿದ್ದಾನೆ, ಎಷ್ಟೋ ಜಗಳಗಳನ್ನ ನಿಲ್ಲಿಸು ಇದ್ದಾನೆ. ಸೊ ಎರಡೂ ಮಾಡಿದ್ದಾನೆ. ಅವನ ಮನಸ್ಸಲ್ಲಿ ಏನಿದೆಯೋ ರಪ್ಪ ಅಂತ ಮುಖದ ಮೇಲೆ ಹೇಳುವಂಥ ವ್ಯಕ್ತಿ. ಅವನು ಅದನ್ನೆಲ್ಲ ಕೇರೇ ಮಾಡ್ತಿರಲಿಲ್ಲ. ಆಮೇಲೆ ಖಂಡಿತವಾಗ್ಲೂ ಹೇಳ್ತೀನಿ, ಅವನ ಟ್ರ್ಯಾಂಟ್ರಮ್ಸ್ನ ಅವನನ್ನು ತಡೆಯೋಕ್ಕೆ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಅದು ಹೆಂಗೆ ಬಿಗ್ ಬಾಸ್ ಮನೇಲಿ ನಮ್ಮ ಜೊತೆ ಇದ್ನೋ ಅವನು, ನಾವು ಏನು ಮಾಡಿದ್ರು ಸೋ ಲೋ ಸೊಸೈಟಿ ಅನ್ನೋ ನಮಗೆ ಬಂದುಬಿಟ್ಟು, ಯು ಆರ್ ಸೋ ಲೋ ಸೊಸೈಟಿ, ಯು ಆರ್ ಸೋ ಎಲೆಸ್ ಅನ್ನೋನು. ಓಕೆ. ಆಮೇಲೆ ಏನಾರ ಟಾಸ್ಕಲ್ಲಿ ಡ್ಯಾನ್ಸ್ ಗೇನ್ಸ್ ಮಾಡಿದ್ರೆ, ಮಾಮ್ ನೀನ್ ಮಾಮ್ ಯು ಆರ್ ಏನೋ ಯು ಆರ್ ಡಿಸ್ಕಸ್ಟಿಂಗ್ ಡಿಸ್ಕಸ್ಟಿಂಗ್ ಗೋ ಟು ಕಿಚನ್ ಬಯೋ ನನ್ನನ್ನು ಮಾತಾಡ್ತಾರೆ ಅಡುಗೆ ಮನೆ ಹೋಗು ಅಂತ. ಸೊ ಹಿ ವಾಸ್ ಒನ್ ಒಂದು ಬೇರೆ ಥರ ಒಂದು ವ್ಯಕ್ತಿನ ನೋಡಿದಂಥ ಒಂದು ಎಕ್ಸ್ಪೀರಿಯನ್ಸು. ಸೊ ಇಟ್ ವಾಸ್ ನೈಸ್, ಗುಡ್ ಟು ನೋ ಅ ಪರ್ಸನ್ ಲೈಕ್ ಹಿಮ್. ಇಟ್ ವಾಸ್ ರಿಯಲಿ ನೈಸ್ ವಿತ್ ಅದು. ಸೊ ಅವನೇ ಫಸ್ಟ್ ಬಂದ ತಕ್ಷಣ ಮಾಮ್ ಮಾಮ್ ಅಂತ ಶುರು ಮಾಡಿದ್ದು ನನ್ನನ್ನು ನೋಡಿ ಅಮ್ಮ ಅಮ್ಮ ಅಂತ ಕರೆಯೋಕ್ಕೆ. ಸೊ ದಟ್ ವಾಸ್ ನೈಸ್. ಆ್ಯಂಡ ಅದು ಆದಮೇಲೆ ಆನಂದ್. ಆನಂದ್ ಒಂದು ದೊಡ್ಡ ಪಾಪದ ಮನುಷ್ಯ ಅದು. ಅವನನ್ನು ಎಷ್ಟು ಸಲ ಸುಮ್ಮನೆ ಪ್ರ್ಯಾಂಕ್ ಮಾಡಿ ಗೂಬೆ ಮಾಡಿದ್ದಾರೆ ಅಂದರೆ, ಅಯ್ಯೋ ರಾಮ ಸುಮ್ಮನೆ ಅವನ ಆ್ಯಂಡಿ ಸುಮ್ಮನೆ ಇದ್ದರೆ ಉಳಿಯಲ್ಲ ಕಣು ಅಂತ ಹೇಳಿಬಿಟ್ಟು ಮಧ್ಯರಾತ್ರಿ ಅವನು 2 ಗಂಟೆಯಲ್ಲಿ ಆ್ಯಕ್ಟಿಂಗ್ ಎಲ್ಲ ಮಾಡೋಕ್ಕೆ ಶುರು ಮಾಡಿಬಿಟ್ಟು ದೆವ್ವ ಬಂದಂಗೆಲ್ಲ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಬಿದ್ದು ಹಾಂ ಅಂತೆಲ್ಲ ಕಿರ್ಚಾಡಿ ನಾವೆಲ್ಲ ಹೋಗ್ಬಿಟ್ಟು ಅದು ಏನು ಗೂಬೆ ಥರ ನಾಟಕ ಆಡ್ತೀವಿ, ಹೋಗಿ ಅಂದ್ಬಿಟ್ಟು ಮಲ್ಕೊಂಬಿಟ್ವಿ ನಾವೆಲ್ಲ. ಶೇ ಎಲ್ಲರೂ ಮಲ್ಕೊಂಬಿಟ್ರು, ನನ್ನ ನಾಟಕ ಇದೇ ಆಗಲಿಲ್ಲ ಅಂತ. ಮೇ ಬಿ ಟೆಲಿಕಾಸ್ಟ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಈ ಥರದ್ದೆಲ್ಲ ಏನೇನೋ ಮಾಡಿದ್ದಾನೆ ಆ್ಯಂಡಿ ಮಾತು ಕೇಳಿಕೊಂಡು. ಸೊ ಆ್ಯಂಡಿ ಮಾತು ಕೇಳಿ ಹಾಳಾದ ಅಂತ ನನಗೆ ಇನ್ನೂ ಒಂದು ಸ್ವಲ್ಪ ದಿನ ಇರ್ಬೋದಾಗಿತ್ತು ಆ್ಯಕ್ಚುಲಿ ಆನಂದ. ಆ್ಯಂಡ್ ಹೀ ಈಸ್ ವೆರಿ ಇನೋಸೆಂಟ್, ತುಂಬ ಇನೋಸೆಂಟು ವ್ಯಕ್ತಿ ಅದು. ಆ್ಯಕ್ಚುಲಿ ಬೆಳೆಯೋಕ್ಕೆ ಬಿಡಲಿಲ್ಲ ಅಂದರೆ ಅವನಿಗೆ ಕೇಳೋ ತಾಳ್ಮೆ ಇರಲಿಲ್ಲ. ಅವನು ತಪ್ಪು ನಿರ್ಧಾರ ಮಾಡ್ತಿದ್ದ. ಇವಾಗ ಎಲ್ಲ ಫೈಟ್ನಲ್ಲೂ ಸೋನೂನ ಯಾಕೆ ನಿಲ್ಲಿಸ್ಬಾರ್ದು, ನಮಗೆ ಸೋನು ವಾಸ್ ನಾಟ್ ಕೇಪಬಲ್ ಆಫ್ ಬೀಯಿಂಗ್ ಎ ಕ್ಯಾಪ್ಟನ್. ಕ್ಯಾಪ್ಟನ್ ಸೋನು ಏನಕ್ಕಾದ್ಲು ಅಂದರೆ ಜಸ್ಟ್ ಬಿಕಾಸ್ ಬೇರೆಯವ್ರನ್ನ ಇದು ಮಾಡಬೇಕು ಅನ್ನೋ ಕಾರಣಕ್ಕೆ ಎಲ್ಲರೂ ಸೇರಿ ಸೋನೂನ ಕ್ಯಾಪ್ಟನ್ ಮಾಡಿದ್ದು. ಎಲ್ಲರೂ ಸೇರಿ ಸೋನು ಕ್ಯಾಪ್ಟನ್ ಆಗಬೇಕು ಅಂತಿರಲಿಲ್ಲ. ಶಶಿ, ಕವಿತಾ, ಆನಂದ್ ಇವ್ರು ಮೂರು ಜನ ಆಗಬಾರ್ದು, ಎಸ್ಪೆಷಲಿ ಶಶಿ ಕವಿತಾ ಆಗಬಾರ್ದು ಅಂತ. ಪಾಪ ಆನಂದಂಗೂ ತುಂಬಿಟ್ರು, ಕವಿತ್ ಇವಳಿಗೂ ಅದು ಸೋನುಗೂ ವಿನ್ನರ್ ಮಾಡಿದ್ರು. ಸೊ ಇಟ್ ಇಸ್ ಆ ಕಾರಣ ನಾವು ಹೇಳ್ತಿದ್ವಿ ಒಂದು ಕ್ಯಾಪ್ಟನ್ ಅನ್ನೋ ಕ್ಯಾಪ್ಟನ್ಶಿಪ್ ತೊಗೊಳೋದಕ್ಕೆ ಒಂದು ಅರ್ಹತೆಗಳಿರುತ್ತೆ. ಸೊ ಅದನ್ನು ಅವಳು ಆಗ್ತಿಲ್ಲ, ಅವಳಿಗೆ ಫಿಸಿಕಲಿ ಅವಳು ಮಾಡೋಕ್ಕಾಗಲ್ಲ ಅಂತಾಳೆ. ಅವಳೇ ಎಲ್ಲೋ ಹೋಗಿ ಕೂತ್ಕೊಂಡ್ಬಿಡ್ತಾಳೆ, ಅದೆಲ್ಲ ಮಾಡ್ತಿರ್ತಾಳೆ. ಸೊ ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ಡಿಸ್ಕಷನ್ ಬಂದಾಗ ಆ ಥರದ್ದೆಲ್ಲ ಮಾತಾಡಿದ್ದುಂಟು. ಬಟ್ ಅವನು ಏನು ಅಂದರೆ ಬೇಸಿಕ್ ಏನು ಆಗ್ತಿದೆ ಅದನ್ನು ಅರ್ಥ ಮಾಡ್ಕೋತಿರಲಿಲ್ಲ. ಅವನು ಹೇಳಿದ್ದನ್ನೇ ಇಲ್ಲಪ್ಪ ಅದು ಹಂಗಲ್ಲ ಅಂದರೆ ಅವನಿಗೆ ಅವನ ಮಾತಿಗೆ ಯಾರೂ ನೋ ಅನ್ನಬಾರ್ದು, ಅವಾಗ ಅಫೆಂಡ್ ಆಗಿ ಹೋಗ್ತಾ ಇದ್ದ. ಸೊ ದಟ್ ವಾಸ್ ಅ ಪ್ರಾಬ್ಲಮ್. ನಿನಗೆ ಗೊತ್ತಾಗ್ತಿಲ್ಲ ಅರ್ಥ ಮಾಡ್ಕೊ ಅಂತ ಹೇಳಿದ್ದು ಅವನಿಗೆ ತುಂಬ ಜನ ಅವನಿಗೆ ತುಂಬ ಬೇಜಾರಾಗೋದು ಆ ವಿಷಯ. ಸೋನು ಒಳ್ಳೆ ಹುಡುಗಿ, ಚಂದ ಮಾತಾಡ್ತಾಳೆ, ಆದರೆ ಆ ಮಾತೆ ಅವಳಿಗೆ
ಪ್ಲಸ್ ಪಾಯಿಂಟ್ ಅಂದ್ಕೊಂಡಿದ್ಲು, ಅದೇ ಮೈನಸ್ ಪಾಯಿಂಟ್ ಆಗಿದ್ದು. ಅವಳು ಏನು ಮಾಡ್ತಾ ಇದ್ಲು, ನಮ್ಮ ಜೊತೆಯೆಲ್ಲ ಬೆರೆಯೋದು ಬಿಟ್ಬಿಟ್ಟು ಒಬ್ಬಳೇ ಕೂತ್ಕೊಂಡು ಕ್ಯಾಮ್ರಾ ಹತ್ರ ಮಾತಾಡ್ತಾ ಇದ್ಲು. ಸೊ ನೀನು ಏನು ಟಾಸ್ಕ್ ಮಾಡಿದೆ, ಏನೂ ಅಲ್ಲಿ ಆ್ಯಕ್ಟಿವಿಟಿಲಿ ಭಾಗವಹಿಸ್ದೆ, ಏನು ಮಾಡಿದೆ, ನೀನು ಹೋಗ್ಬಿಟ್ಟು ಕ್ಯಾಮ್ರಾನ ಒಬ್ಬರನ್ನ ಫ್ರೆಂಡ್ ಮಾಡ್ಕೊಂಡು ಮಾತಾಡ್ತಿರ್ತೀನಿ ಅಂದರೆ ದೆರ್ ಇಸ್ ನೋ ಯೂಸ್. ಆಮೇಲೆ ಏನು ಮಾತಾಡ್ತಿದ್ಲು, ಅವಳ ಕಂಟೆಂಟ್ ಏನು, ಏನು ಒಂದಕ್ಕೊಂದು ಅರ್ಥ ಆಗ್ತಾ ಇರಲಿಲ್ಲ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವಳ ತಲೆ ಮೇಲೆ ಅವಳೇ ಕಲ್ಲು ಹಾಕ್ಕೊಂಡಿದ್ದು. ನೆಕ್ಸ್ಟ್ ಬಂದಿದ್ದು ನೇನಪುಟ್ಟಸ್ವಾಮಿ. ನೇನಪುಟ್ಟಸ್ವಾಮಿ ಅವಳು ಕೂಡ ನೈಸ್ ಗರ್ಲ್. ರಾಂಗ್ ರಾಂಗ್ ನಾಮಿನೇಷನ್ಸ್ಗಳು ಮಾಡ್ತಾಯಿದ್ಲು, ಯಾಕೆಂದರೆ ನನ್ನೇ ಹೆಚ್ಚಿಗೆ ನಾಮಿನೇಟ್ ಮಾಡಿರೋದು ವಿತೌಟ್ ಅ ರೀಸನ್ಸ್. ಯಾರ್ದೋ ಯಾರೋ ಏನೋ ಮಾಡ್ಕೊಂಡಿದ್ದಕ್ಕೆ ಜಯಶ್ರೀ ಕರೆಕ್ಟಾಗಿ ಅಡ್ವೈಸ್ ಕೊಟ್ಟಿಲ್ಲ. ನಾನು ಅಡ್ವೈಸ್ ಕಮಿಟೀಲಿ ಇರಲಿಲ್ಲ, ನಾನು ಅಡ್ವೈಸ್ ಕೊಡ್ತಾ ಕೂತ್ಕೊಳ್ಳೋದಕ್ಕೆ. ಅವ್ರವ್ರ ನಿರ್ಧಾರಗಳು ಅವ್ರವ್ರು ಮಾಡಿದ್ರು, ಎಲ್ಲೋ ಒಂದು ಕಡೆ ಅವ್ರು ಕರೆಕ್ಟಾಗಿರೋ ಅಡ್ವೈಸ್ ಕೊಡದೇ ಇರೋದಕ್ಕೆ ಇವ್ರು ಹಿಂಗೆ ಮಾಡಿದ್ರು ಅಂತ. ಎಲ್ಲರೂ ಸ್ವಂತ ಬುದ್ಧಿಯಿಂದ ಬಂದಿರ್ತಾರೆ, ನನ್ನ ಅಡ್ವೈಸಿಂದ ಬಿಗ್ ಬಾಸಿಗೆ ಬಂದಿಲ್ಲ. ಅವ್ರವ್ರ ಅಡ್ವೈಸ್ಗಳು ಅವ್ರವ್ರು ಯಾರ್ಯಾರು ಕೊಡಬೇಕೋ ಅವ್ರವ್ರು ಕೊಟ್ಟಿರ್ತಾರೆ, ಅವ್ರು ಬಿಗ್ ಬಾಸಿಗೆ ಬಂದಿರ್ತಾರೆ, ಅವ್ರವ್ರ ನಿರ್ಧಾರದ ಮೇಲೆ ಅವ್ರವ್ರ ಕೆಲಸಗಳು ಮಾಡಿರ್ತಾರೆ. ಸೊ ಅದನ್ನು ಬೇರೆಯವ್ರ ಮೇಲೆ ಬ್ಲೇಮ್ ಮಾಡಬಾರ್ದು. ಸೊ ಆ ಥರ ಬ್ಲೇಮ್ ಮಾಡಿಕೊಂಡು ನಮ್ಮನ್ನ ನಾಮಿನೇಟ್ ಮಾಡ್ಕೊಂಡು ಬಂದರು. ಬಟ್ ಅವಳ ತಲೆಯಲ್ಲಿ ಏನಿತ್ತೋ ಏನೋ ಗೊತ್ತಿಲ್ಲ ಆ ಸಿಚುಯೇಷನಲ್ಲಿ. ಬಟ್ ಆ್ಯಸ್ ಎ ಹ್ಯೂಮನ್ನಲ್ಲಿ ಶಿ ವಾಸ್ ವೆರಿ ಸ್ವೀಟ್, ವೆರಿ ಸ್ವೀಟ್ ಲೇಡಿ. ಸೊ ನಾನು 48 ಫ್ರೇಮ್ ಅಂತ ಹೇಳ್ತೇನೆ, ಸ್ಲೋ ಮೋಷನ್ಸ್ನಲ್ಲಿ ಎಲ್ಲ ಟಾಯ್ 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 ಅಂತ ಓಡಾಡ್ತಾ ಇದ್ಲು ಮನೆ ಬರ್ತಿ. ನಾನು ಬ್ಲ್ಯಾಕ್ ಕಾಫಿ ಕುಡ್ಕೊಂಡು, ಲೆವೆಲ್ ಸ್ಟಾಫ್ ಬ್ಲ್ಯಾಕ್ ಕಾಫಿ ಹಿಂಗೆ ಇಟ್ಕೊಂಡು ಅಂತ ಓಡಾಡ್ತಾ ಇದ್ಲು ನಾನು. ಮಜಾ ಇರ್ತಿತ್ತು. ಮನೆ ಬರ್ತಿ ಹಂಗೆ ಅವಳು ಎಲ್ಲ ಲೋಟನೂ ಎಲ್ಲ ಕಡೆ ಕಾಣಿಸೋದು, ಎಲ್ಲಿಂದ ನಾನು ಕುಡ್ದಿರೋದು, ನಾನು ಕುಡ್ದಿರೋದು ಅನ್ನೋಳು. ಇವಾಗ ಜಯಶ್ರೀ ಬಂದಿದ್ದಾರೆ. ಜಯಶ್ರೀ ಬಗ್ಗೆ ಹೇಳಬೇಕು ಅಂದರೆ, ಸಿ ನನಗೆ, ನಾನು ಅವಾಗಲೇ ಹೇಳ್ದಂಗೆ, ನನಗೆ ಸುಮ್ಮನೆ ಕಿರ್ಚಾಡೋದು, ಅರ್ಚಾಡೋದು, ಸೀನ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು, ನಾನು ಗ್ರೇಟು ನಾನು ಕರೆಕ್ಟು ಅಂತ ಪ್ರೂವ್ ಮಾಡ್ಕೊಳಕ್ಕೆ ಹೋಗೋದು, ಆಮೇಲೆ ಬೇರೆಯವ್ರನ್ನ ಬಾಯಿಗೆ ಬಂದಂಗೆ ಅಂದು ನಾನು ಕ್ರಿಯೇಟ್ ಆಗೋದು, ಸುಮ್ಮನೆ ಅಳೋದು, ಸುಮ್ಮನೆ ನಗೋದು, ಇದೆಲ್ಲ ನನಗೆ ಬರೋದಿಲ್ಲ. ಸೊ ನಾನು ಹಿಂಗಿದ್ದೆ, ನಾನು ಇರೋದೇ ಹೀಗೆ, ಅಲ್ಲೂ ಅಷ್ಟೇ, ನಿಜ ಜೀವನದಲ್ಲೂ ಅಷ್ಟೇ. ಸೊ ನನಗೆ ಹೇಗೆ ಹೋದನೋ ಅದೇ ಒಂದು ಮನಸ್ಥಿತಿಲಿ ವಾಪಸ್ ಬರಬೇಕು ಅನ್ನೋದಿತ್ತು. ಅಂದರೆ ನಾನು ಯಾವ ಜೀವನ ಪೂರ್ತಿ ಯಾವ ಒಂದು ಆದರ್ಶಗಳನ್ನ ಇಟ್ಕೊಂಡಿದ್ನೋ, ನಾನು ಅದೇ ಇದನ್ನು ಇಟ್ಕೊಂಡು ಅದೇ ಮರ್ಯಾದೆಯಿಂದ, ಯಾವ ಮರ್ಯಾದೆಯಿಂದ ಹೋದನೋ ಅದೇ ಮರ್ಯಾದೆಯಿಂದ ವಾಪಸ್ ಬರಬೇಕು ಅಂತ. ನಿಮ್ಮ ಪ್ರೀತಿಯಿಂದ, ಐ ಥಿಂಕ್ ನಿಮ್ಮ ಸಪೋರ್ಟ್ ಎಲ್ಲ ನೋಡಿದ್ರೆ ನಾ ಒಂದು ನಿಟ್ಟಿನಲ್ಲಿ ಸರಿ ಇದ್ದೀನಿ ಅಂತ ಅನಿಸುತ್ತೆ. ನಾನು ಅಲ್ಲ, ನಾನು ಡಿಪ್ಲೊಮ್ಯಾಟಿಕ್ ಅಲ್ಲ, ನಾನು ಇರೋದನ್ನ ನೇರವಾಗಿ ಹೇಳ್ತೀನಿ. ನಾನು ಅಲ್ಲದೇ ಇರೋದನ್ನು ನನಗೆ ಆಗೋಕ್ಕಾಗಲ್ಲ. ಜಸ್ಟ್ ಟು ಬಿಕಮ್ ಏನು, ಜಸ್ಟ್ ಟು ಬಿಕಮ್ ಎ ವಿನ್ನರ್, ನಾನು ಅಲ್ಲದೇ ಇರೋದನ್ನು ಆಗೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಹೌದು, ತುಂಬ ಜನ ಅವ್ರು ಅಲ್ಲದೇ ಇರೋದನ್ನು ಆಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಆದರೆ ನಾನು ಹಂಗಲ್ಲ, ನನಗೆ ಮಾಡೋಕ್ಕಾಗಲ್ಲ, ನಂಗೆ ಕಷ್ಟ, ನಂಗೆ ಹಂಗೆ ಇರೋಕ್ಕಾಗಲ್ಲ. ಯಾಕೆಂದರೆ ಎಂಡ್ ಆಫ್, ನಾನು ಎಲ್ಲ ಒಂದು ಇಂಟರ್ವ್ಯೂಲು ಹೇಳಿದೆ, ಎಂಡ್ ಆಫ್ ಎವ್ರಿಥಿಂಗ್, ಅದು 100 ದಿನ, ಇದು 100 ವರ್ಷ. ನಾವು ಈ ಜನನ ಫೇಸ್ ಮಾಡಬೇಕೇ ಹೊರತು ಅಲ್ಲಿರೋ ಜನನ ಇಂಪ್ರೆಸ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಆಗೋದಿಲ್ಲ. ಆ ಒಂದು 18 ಜನ ಏನಿದ್ರು, ಅವ್ರು ಬರ್ತಾರೆ ಹೋಗ್ತಾರೆ, ಬಟ್ ಇಲ್ಲಿ 6 ಕೋಟಿ ಜನನ ನಾವು ಮುಖ ತೋರಿಸ್ಬೇಕು. ಸೊ ಇಲ್ಲಿ ತಪ್ಪು ಮಾಡಬೇಡಿ ಅಂತ. ನನ್ನ ಫ್ಯಾಮಿಲಿ, ನನ್ನ ಅಮ್ಮ, ನನ್ನ ಮಗಳು, ನನ್ನ ಗಂಡ. ಸೊ ಇದು ನನ್ನ ಗ್ರೇಟೆಸ್ಟ್ ಪ್ರಯಾರಿಟಿ ಇನ್ ಮೈ ಲೈಫ್. ಸೊ ಇದನ್ನು ಇದು ಬಿಟ್ಟರೆ ನನ್ನ ಅಣ್ಣ, ಅತ್ತಿಗೆ, ನನ್ನ ಇಬ್ಬರು ಸೊಸೆಯರು, ಅವರು US ಅಲ್ಲಿದ್ದಾರೆ. ಸೊ ಅಟ್ಲೀಸ್ಟ್ ಒಂದು 2-3 ದಿನಕ್ಕೊಂದ್ಸಲಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಸೊ ಅವರು, ಆಮೇಲೆ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಐ ಹ್ಯಾವ್ ಎ ಗ್ರೇಟೆಸ್ಟ್ ಫ್ಯಾಮಿಲಿ ಸಪೋರ್ಟು. ಸೊ ಆ್ಯಕ್ಚುಲಿ ನೋಡಬೇಕಂದ್ರೆ ಆ ಕಡೆ ಈ ಕಡೆ ಪ್ಯಾಂಪರ್ಡ್ ಕಿಡ್ ನಾನು ಒಂಥರ. ಸೊ ಆದ್ದರಿಂದ ನನ್ನ ಹೋಲ್ ಫ್ಯಾಮಿಲಿ ನನ್ನನ್ನೆಲ್ಲ ಬಿಟ್ಟು ಟ್ರಿಪ್ಪಲ್ಲ ಹೋಗ್ಬಿಟ್ಟಿದ್ದಾರೆ ಇವರು. ಎಂಥ ಪಾಪ ಮಗು ಅಲ್ಲಿ ಕಷ್ಟಪಡ್ತಿದೆ ಅನ್ನೋದನ್ನು ಯೋಚನೆ ಮಾಡಿದೆ, ಟ್ರಿಪ್ಪೆಲ್ಲ ಹೋಗಿ. ಸೊ ಐ, ದಟ್ಸ್ ಮೈ ಫ್ಯಾಮಿಲಿ, ದ ಓನ್ಲಿ ಥಿಂಗ್ ಐ ಮಸ್ಟ್ ಇಸ್ ಮೈ ಫ್ಯಾಮಿಲಿ. ಬಿಗ್ ಬಾಸ್ ಮನೆ, ಬಿಗ್ ಬಾಸ್ ಮನೆನೇ, ಬಿಗ್ ಬಾಸ್ ಮನೆ,
ಬಿಗ್ ಬಾಸ್ ಮನೇನ ನಾನು ಮಿಸ್ ಮಾಡ್ಕೋತಿದ್ದೀನಿ, ಬಿಗ್ ಬಾಸ್ ಮನೆ ನನ್ನನ್ನು ಮಿಸ್ ಮಾಡ್ಕೋತಾ ಇದೆ. ಸೊ ಮ್ಯೂಚುಲಿ ವಿ ಆರ್ ಮಿಸ್ಸಿಂಗ್ ಈಚ್ ಅದರ್. ಬಿಗ್ ಬಾಸ್ ಮನೇಲಿ ಏನು ನೋಡಿದ್ರು ಆಲ್ಮೋಸ್ಟ್ ಜಯಶ್ರೀ ಅದು. ಯಾರಾದರೂ ಏನೇನಕ್ಕೋ ನನ್ನನ್ನು ಅನ್ನಕ್ಕೆ ಬಂದರೆ, ಇಲ್ಲದೇ ಇರೋ ತಪ್ಪಿಗೆ ಮಾತಾಡೋಕ್ಕೆ ಬಂದರೆ ವಾಪಸ್ ಕೊಡೋದೇನೆ. ಯಾಕೆಂದರೆ ತಪ್ಪಿದ್ರೆ ತಲೆ ಬಗ್ಸ್ಬಿಡೋಣ, ಸಾರಿ ನನ್ನ ತಪ್ಪಾಯಿತು ಅಂತ ಕೇಳ್ಕೊಂಬಿಡ್ತೀನಿ. ತಪ್ಪಿಲ್ಲದೆ ಇರೋ ಕಡೆ ಮಾತಾಡಿದ್ರೆ ವಾಪಸ್ ಕೊಡೋದೇನೆ. ಎಲ್ಲ ರೈಟ್ಸು ಅದು ನಂದೊಬ್ಬಳದೇ ಅಂತಲ್ಲ, ಪ್ರತಿಯೊಬ್ಬರದೂ. ತಪ್ಪಿದೆಯಾ ಒಪ್ಕೊಂಬಿಡಿ, ತಪ್ಪಿಲ್ವಾ ತಲೆ ಬಗ್ಗಿಸ್ಲೇಬೇಡಿ, ನಿಮ್ಮ ತಪ್ಪಿಲ್ಲ ಅಂದರೆ ನಿಂತ್ಕೊಳ್ಳಿ. ಅದು ಬಿಟ್ಟು ಆ್ಯಸ್ ಇಟ್ ಈಸ್ ನೀವು ನೋಡ್ದಂಗೆ ಐ ಆಮ್ ವೆರಿ ಎಮೋಷ್ನಲ್. ನಾನು ತುಂಬ ಬೇಗ ಜನನ್ನ ನಂಬ್ತೀನಿ, ಹಚ್ಕೋತೀನಿ. ದಟ್ಸ್ ಇಟ್ ಅನ್ಸುತ್ತೆ. ಐ ಆಮ್ ಫನ್ ಲವಿಂಗ್, ಸೊ ಬಿಂದಾಸ್ ಇರ್ತೀನಿ. ನನ್ನ ಗಂಡ ಮೊದಲು ಸ್ವಲ್ಪ ಯೋಚನೆ ಮಾಡ್ದ ಏನು ಮಾಡೋದು ಏನು ಅಂತ. ಸೊ ಆಮೇಲೆ ಹೋಗು ಅಂತ ಶುರು ಮಾಡ್ದೆ. ನನ್ನ ಮಗಳು ಸೂಪರ್ ಎಕ್ಸೈಟ್, ಅಮ್ಮ ರಿಯಲಿ ಹೋಗು, ಲೇ ನೀನು 3 ದಿನ ಆದರೆ ಜ್ವರ ಬರುತ್ತಲ್ಲ, ನಾನು ಬಿಟ್ಟಿದ್ರೆ ಪರವಾಗಿಲ್ಲ, ನಾನು ಜ್ವರ ಬರೆಸ್ಕೊಳ್ಳಲ್ಲ ಈ ಸಲ, ಹೋಗು ಅಂತ. ಸೊ ಅವಳು ಅಮ್ಮನ್ನ ಬಿಟ್ಟೋಗ್ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಕನ್ಸನ್ ಇತ್ತು. ಅಮ್ಮ ಫುಲ್ ಧೈರ್ಯವಾಗಿ ಹೋಗ್ಬಿಟ್ಟು ಬಾ ಅಂದರು, ಬಟ್ ಸ್ಟಿಲ್ ತುಂಬಾ ಜಾಸ್ತಿ ಕನ್ಸನ್ ಇತ್ತು. ಯಾಕೆಂದರೆ ಎಕ್ಸಾಕ್ಟ್ಲಿ 20 ಡೇಸ್ ಬ್ಯಾಕು ಅಪ್ಪನ ಕಳ್ಕೊಂಡಿದ್ದೆ ನಾನು. ಓನ್ಲಿ 20 ಡೇಸ್ ಆಗಿತ್ತು ನಾನು ಐ ಲಾಸ್ ಮೈ ಫಾದರ್. ಸೊ ನನಗೆ ತುಂಬ ತುಂಬ ಕ್ಲೋಸ್ ಆಗೋದು, ತುಂಬ ಕ್ಲೋಸು ನನ್ನ ಅಪ್ಪನ ಜೊತೆ, ನಾನು ಸಿಕ್ಕಾಬಡೆ ಕ್ಲೋಸ್ ನಾನು. ಸೊ ದಟ್ ವಾಸ್ ಲೈಕ್ ಪ್ರಿಟಿ ಹಾರ್ಡೆಸ್ಟ್ ಥಿಂಗ್. ಆ್ಯಂಡ್ ಅಮ್ಮನ ಆ ಟೈಮಲ್ಲಿ ಬಿಟ್ಟೋಗೋದು ಸ್ವಲ್ಪ ಜಾಸ್ತಿನೇ ಕಷ್ಟ ಆಯಿತು. ಬಟ್ ಅಮ್ಮ ವಾಸ್ ಸ್ಟ್ರಾಂಗ್ ಎನಫ್, ನನಗಿಂತ ಅಮ್ಮ ಸ್ಟ್ರಾಂಗ್ ಇದ್ಲು. ಅಮ್ಮ ನೀನು ಹೋಗು, ನಾನು ಅಡ್ಜಸ್ಟ್ ಮಾಡ್ತೀನಿ, ನಾನು ನೋಡ್ಕೋತೀನಿ, ನೀನೇನು ಯೋಚನೆ ಮಾಡಬೇಡ, ನೀನು ಹೋಗು ಅಂತ. ಸೊ ಆ್ಯಂಡ್ ಅಗೇನ್ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸ್ಟುಡ್ ಬೈ ಮೈ ಮಾಮ್, ಅಮ್ಮನ ಸೈಡ್ ಆಗಲಿ ಅಪ್ಪನ ಸೈಡ್ ಆಗಲಿ ಎಲ್ಲರೂ ಜೊತೆಗೆ ನಿಂತಿದ್ರು, ನಾವು ಇರ್ತೀವಿ ನೀ ಹೋಗ್ಬಿಟ್ಟು ಬಾ ಅಂತ. ಸೊ ನನ್ನ ಚಿಕ್ಕಮ್ಮ ಇವರು ಎಲ್ಲರೂ ನಾ ಅಮ್ಮನ ನೋಡ್ಕೋತೀವಿ, ನಾನು ಅಮ್ಮನ ನೋಡ್ಕೋತೀನಿ, ಏನು ಯೋಚನೆ ಮಾಡಬೇಡ ಅಂತ. ಸೊ ದಟ್ ಈಸ್ ಹೌ ಐ ಎಂಡೆಡ್ ಅಪ್ ಇನ್ ಬಿಗ್ ಬಾಸ್. ನನ್ನ ಮನೇಲಿ ಫಸ್ಟ್ ಬಂದ ತಕ್ಷಣ ಫಸ್ಟ್ ಮಾತಾಡಿದ್ದು ನನ್ನ ಇಡೀ ಕುಟುಂಬಕ್ಕೆ ನೀನು ಬಿಗ್ ಬಾಸ್, ನೀನು ವಿನ್ನರೋ ಬಿಟ್ಟಿದೆಯೋ, ಬಟ್ ನೀನೇ ವಿನ್ನರ್ ನಮ್ಮ ಇದಕ್ಕೆ. ಹೌ ಯು ಪ್ಲೇಡ್ ನಮಗೆಲ್ಲೂ, ಅಯ್ಯೋ ನನ್ನ ಮಗಳು ಯಾಕೆ ಅಥವಾ ನಮ್ಮ ಮನೆ ಹುಡುಗಿ ಯಾಕೆ ಹಿಂಗೆ ಮಾಡ್ತಿದ್ದಾಳೆ ಅಂತ ಅನ್ನಿಸ್ದೆ ನೀನು ಹೊರಗೆ ಬಂದಿದೆಯಾ. ನಾನು ಹೇಳಿದೆ ನಾನು ಜಗಳಾಡಿದ್ದು, ನಮ್ಮಮ್ಮ ಹೇಳಿದ್ದು ಜಗಳ ಫೋನ್ ಕೊಂಟ್ರದ್ದು ಫೋನ್ ಇದ್ರದ್ದು ಅಷ್ಟೇನ ಆಡೋದು, ಇನ್ನೊಂಚೂರು 4 ಬಾರಿಸ್ಬೇಕಾಗಿತ್ತು ದರ ದಡ ಅಂತ, ಅಷ್ಟೇ ಕಡಿಮೆ ಜಗಳಾಡ್ಕೊಂಬಂದಿದ್ಯಾ ಅಂತ. ನಾನು ಅಮ್ಮ ನಾನು ನಮ್ಮಮ್ಮ ನೋಡ್ತಾ ಇದ್ದೀನಿ, ಇನ್ನೂ ಚೆನ್ನಾಗಿ ಅನ್ಬೇಕಾಗಿತ್ತು ಅಂತ. ಸೊ ದಟ್ ಈಸ್ ಹೌ ನನ್ನ ಫ್ಯಾಮಿಲಿ ನನ್ನ ಜೊತೆ ಇದ್ದಿದ್ದು. ನೀ ಹೇಗೆ ಹೋದ್ಯೋ ಹಾಗೆ ನಮ್ಮ ಮನೆ ಇದನ್ನೆಲ್ಲ ಇಟ್ಕೊಂಡು ಬಂದಿದೆಯಾ ವಾಪಸ್ಸು, ವಿ ಆರ್ ರಿಯಲಿ ಹ್ಯಾಪಿ ಅಂತ. ಸೊ ದಟ್ಸ್ ಹೌ ದೇ ರಿಸೀವ್ ಮೀ ಬ್ಯಾಕ್. ಸೊ ನಂಗೆ ಅದೊಂದು ಭಯ ಇತ್ತು ತುಂಬ, ನಾನು ವಾಪಸ್ ಬಂದಾಗ ಯಾಕೆ ಹಿಂಗೆಲ್ಲ ಮಾಡಿಕೊಂಡೆ, ಯಾಕೆ ಈ ಥರ ಆ ಥರ ಮಾತುಗಳನ್ನ ಕೇಳ್ಬಿಡ್ತೀನೇನೋ ಅಂತ. ಸೊ ಇಲ್ಲ, ಜಯಶ್ರೀದು ಫ್ಯೂಚರ್ ಪ್ಲಾನ್ ಗೊತ್ತಿಲ್ಲ. ನನ್ನ ಪ್ರೊಡಕ್ಷನ್ ಹೌಸ್ಗಳಿದೆ, ಸೊ ನೀಡ್ ಟು ಸಿ, ಅದರಲ್ಲಿ ಪ್ಲ್ಯಾನಿಂಗ್ಸ್ಗಳು ನಡೀತಾ ಇದೆ. ಸೊ ಸೀರಿಯಲು ಮೂವೀಸ್ ಅಥವಾ ನಾನೇ ಯಾವ್ದಾರು ಆ್ಯಕ್ಟ್ ಶುರು ಮಾಡ್ತೀನಾ ಇನ್ನೂ ಗೊತ್ತಿಲ್ಲ. ಸೊ ಆ್ಯಸ್ ಇಫ್ ನೌ ಇವಾಗ ರೈಟ್ ನೌ ಬಿಗ್ ಬಾಸ್ನ ಆಫ್ಟರ್ ಎಫೆಕ್ಟ್ಸ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಗುಂಗಲ್ಲಿ ಇನ್ನೂ 2 ತಿಂಗಳು ಇರ್ತೀವಿ ಗ್ಯಾರಂಟಿ, ಐ ಆಮ್ ಪ್ರಿಟಿ ಶ್ಯೂರ್. ಯಾಕೆಂದರೆ ಅವರೆಲ್ಲ ಬಂದಮೇಲೆ ಅವ್ರ ಜೊತೆ ಒಂದು ಗೆಟ್ ಟುಗೆದರ್ಸು, ಅವ್ರ ಜೊತೆ ಒಂದು ಇದು ಅದೆಲ್ಲ ಇರುತ್ತೆ. ಸೊ ಆದ್ದರಿಂದ ಇನ್ನೂ ಒಂದು 2 ತಿಂಗಳು ಇದೇ ಗುಂಗಲ್ಲೇ ಇರ್ತೀವಿ. ಓಕೆ, ನಾನು ಎಲ್ಲ ಜನರಿಗೆ ಹೇಳೋದು, ಮೊದಲನೇದಾಗಿ ಥ್ಯಾಂಕ್ ಯು ವೆರಿ ಮಚ್. ನನಗೆ ಯಾರು ವೋಟ್ ಮಾಡಿದ್ರೋ, ವೋಟ್ ಮಾಡಿಲ್ವೋ, ಯಾರು ನನ್ನ ಬಿಗ್ ಬಾಸ್ ನೋಡ್ತಾ ಇದ್ರೋ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಪೋರ್ಟಿಂದಾಗಿ ನಾನು 9 ವಾರನಾದರೂ ಉಳ್ಕೊಳ್ಳೋ ಒಂದು ಧೈರ್ಯ ನನಗೆ ಬಂತು, ಥ್ಯಾಂಕ್ ಯು. ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ,
ಕೆಲವೊಂದ್ಸಲಿ ಅದು ಎಕ್ಸ್ಟ್ರೀಮ್ಸ್ಗಳು ಹೋಗುತ್ತೆ, ಜೀವನದಲ್ಲೂ ಎಕ್ಸ್ಟ್ರೀಮ್ಸ್ಗಳು ಹೇಗೆ ಹೋಗುತ್ತೋ ಹಾಗೆ. ಆದರೆ ಅಲ್ಲಿ ಒಂದು ನಾವು ವರ್ತನೆ ಮಾಡಿರೋ ರೀತಿನ ನಮ್ಮ ಒಂದು ನಾವು ಇರೋದೇ ಹೀಗೆ ಅಥವಾ ನಮ್ಮ ನೇಚರ್ ಹೀಗೆ ಅಂತ ಜಡ್ಜ್ ಮಾಡಬೇಡಿ. ಕೆಲವೊಂದ್ಸಲಿ ಕೆಲವೊಂದು ವ್ಯಕ್ತಿಗಳದ್ದು, ಎಲ್ಲ ವ್ಯಕ್ತಿಗಳದ್ದು ಹೇಳ್ತಾ ಇಲ್ಲ, ಕೆಲವೊಂದು ವ್ಯಕ್ತಿಗಳದ್ದು ಕೆಲವೊಂದ್ಸಲಿ ನಮಗೆ ಇದೇ ಎಲ್ಲ ಅಂತ ಅಂದ್ಕೊಂಡು ನಮ್ಮ ಏನು ನಮ್ಮ ಹೆಸರು ಚೆನ್ನಾಗಿರಬೇಕು ಅನ್ನೋದೇ ಅಂದ್ಕೊಂಡು ನಾವು ಭಾಳ ಕಷ್ಟಪಟ್ಟು ಒಂದು ಆಟಗಳನ್ನ ಆಡಿರ್ತೀವಿ. ಕೆಲವೊಂದು ಜನದ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಇದು ಮಾಡೋದು ಮಾಡಬೇಡಿ. ಅದು ಒಂದು ಗೇಮ್ ಶೋ, ನಮ್ಮದು ಒಂದು ಪರ್ಸ್ನಲ್ ಲೈಫ್ಸ್ ಅಂತ ಇರುತ್ತೆ. ಸೊ ನಾವು ಕೂಡ ಅಲ್ಲೂ ಒಂದು ಗೇಮ್ ಶೋ ಅಂತ ಅಂದ್ಕೊಂಡು ನಾವು ಹೋಗಿರೋದಿಲ್ಲ, ಅದು ಒಂದು ಜೀವನದ ಥರ ಹೋಗಿರ್ತೀವಿ. ಅಲ್ಲಿ ಸರ್ಕಮ್ಸ್ಟೆನ್ಸಸ್ಸು ಕೆಲವೊಂದ್ಸಲಿ ಇಲ್ಲಿರಬೇಕಾದ್ರೆ ಸರ್ಕಮ್ಸ್ಟೆನ್ಸಸ್ ಎಷ್ಟೋ ಕೆಟ್ಟೋಗುತ್ತೆ. ಸೊ ಅಲ್ಲಿದ್ದಾಗ ಆ ಥರ ಟಾಸ್ಕ್ಗಳು ಕೊಟ್ಟಾಗ ಅದಿದ್ದಾಗ ಒಂದೊಂದಷ್ಟು ಬಿಹೇವಿಯರ್ಸ್ ಚೇಂಜಸ್ ಇರ್ಬೋದು, ಆದರೆ ಒಬ್ಬರು ವ್ಯಕ್ತಿಯ ಬಿಹೇವಿಯರ್ ಅದರಿಂದ ನೀವು ಅಳಿಯೋಕ್ಕಾಗೋದಿಲ್ಲ. ಸೊ ಮಾತಾಡಬೇಕಾದ್ರೆ ನೋಡಿ ಮಾತಾಡಿ, ಯಾರೇ ವ್ಯಕ್ತಿ ಇರ್ಬೋದು ಹರ್ಟ್ ಮಾಡಬೇಡಿ ಅಷ್ಟೇ.